Hello, welcome back to Hi5 Kannada Vlogs. So, ivattin vlog gu neevu agle nam channel la nodta idre nimge gottiratte naavu ivaga travel alli idivi. So, trip alli idivi. Naavu ivattu Scotland alli idivi. Scotland ige band agle 3 dina aaytu. Idukku munche agle 5-6 dinada travel vlogs na nam channel alli ide. In case neevu nodilla andre nodi, tumba chenagide. Aamele nanu description box alli hakake try martini. So, ivattin vlog bandu Scotland alli first day next day inda start martta irodu. So, ಇಂದಿನ ವ್ಲಾಗ್ಸ್ ನ ನೀವು ಮುಂಚೆನೇ ನೋಡಿರ್ತೀರಾ ಅಂತ ಅನ್ಕೊಂತೀನಿ. So, in case ನೋಡಿಲ್ಲ ಅಂದ್ರೆ ನೀವು ಚಾನೆಲ್ ಹೊಸಬ್ರಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರದ್ದು ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್, ಟ್ರಾವೆಲ್ ವಿಡಿಯೋಸ್ ಆಗಬಹುದು, ಎಲ್ಲ ಲೈಕ್ ಇಂಗ್ಲೆಂಡ್ ರಿಲೇಟೆಡ್, ಯುಕೆ ರಿಲೇಟೆಡ್ ಎಲ್ಲ ವ್ಲಾಗ್ಸ್ ನ ನೋಡಬೇಕು ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ಸ್ ಫ್ರೀ. So, just bell icon click ಮಾಡಿ notifications ಬರುತ್ತೆ. ನಾನು ಈ ತರ ಒಳ್ಳೊಳ್ಳೆ ವ್ಲಾಗ್ಸ್ ಹಾಕಿದ ತಕ್ಷಣ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. So, ನೀವು ಆರಾಮಾಗಿ ವಿಡಿಯೋ ನೋಡಬಹುದು and it's completely free ಬೇರೆ. So, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. So, ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. So, ಇಲ್ಲಿ ಏನಂದ್ರೆ ನಾನು ಫಸ್ಟ್ ಮನೆ ತೋರಿಸ್ತೇನೆ, ನೀವು ನೋಡ್ತಾ ಇರಬಹುದು. So, ಇದು ನಾವು ಹಿಂದೆ ಲಾಸ್ಟ್ 2 ದಿನದಿಂದ ಇದ್ದಿದ್ದಂತ ಮನೆ. So, ಇಂದಿನ ಟ್ರಾವೆಲ್ ವ್ಲಾಗ್ಸ್ ನೀವು ನೋಡಿದ್ರೆ ಆ ಮನೆ ಆಗಲೇ ನೀವು ನೋಡಿರ್ತೀರಾ. ಫುಲ್ ಕಂಪ್ಲೀಟ್ ಆಗಿ ತೋರಿಸಿಲ್ಲ, ಬಟ್ ಆದ್ರೂ ವ್ಲಾಗ್ಸ್ ಅಲ್ಲೆಲ್ಲ ಮನೆ ತೋರಿಸಿದೀನಿ. So, 3 ರೂಮ್ ಇತ್ತು, ಹಾಲ್ ಇತ್ತು, ಪ್ಲಸ್ ದೊಡ್ಡ ಕಿಚನ್ ಇದೆ. ಒಂದು ರೂಮ್ ಇಂದ ಕಿಚನ್ ಗೆ ಈ ರೀತಿ ಎಂಟ್ರೆನ್ಸ್ ಇದೆ ಅಂಡರ್ ಗ್ರೌಂಡ್ ಇಂದಾನೆ. ಸೊ ಎಲ್ಲರೂ ಇವಾಗ ಕಾಫಿ ತಿಂಡಿ ಎಲ್ಲ ಆಗಿದೆ. ನೀವು ವ್ಲಾಗ್ಸ್ ನೋಡ್ತಾ ಇದ್ರೆ ಖಂಡಿತ ಎಲ್ಲ ಗೊತ್ತಿರತ್ತೆ. ಸೊ ನಾವು ಮನೇಲೆ ಮಕ್ಕಳು 3 ಜನ ಟ್ರಿಪ್ ಅಲ್ಲಿ ಇರೋದ್ರಿಂದ ಸೊ ನಾವು ಮನೇಲೆ ಎಲ್ಲ ಕುಕಿಂಗ್ ಎಲ್ಲ ಮಾಡಿ ಮುಗಿಸಿದಾಯ್ತು. ಎಲ್ಲರೂ ತಿಂಡಿ ತಿಂದು ಕಾಫಿ ಎಲ್ಲ ಕುಡಿದು ಇವಾಗ ನಾವು ಟ್ರಿಪ್ ಗೆ ಹೊರಡ್ತಾ ಇದೀವಿ. ಸೊ ಇವತ್ತು ನಾವು ಏನ್ ಇದ್ವಲ್ಲ, ಈ ಮನೆ ಲಾಸ್ಟ್ 2 ಡೇಸ್ ಇಂದ ಇಲ್ಲೇ ಇದ್ದಿದ್ದು. ಇವತ್ತು ಈ ಜಾಗದಿಂದ ಹೊರಟು ಬೇರೆ ಕಡೆ ಬುಕ್ ಮಾಡಿದ್ವಿ. ಸೊ ಇವಾಗ ಹೋಗ್ತಾ ಇರೋ ಜಾಗ ಬಂದು ಐಲ್ ಆಫ್ ಸ್ಕೈ ಅಂತ ನಾವು ಇವತ್ತು ಹೋಗ್ತಾ ಇರೋಂಥ ಜಾಗ. ಇಲ್ಲಿ ಸ್ಕಾಟ್ಲೆಂಡ್ ಅಲ್ಲಿ ತುಂಬಾನೇ ಫೇಮಸ್, ಸಕ್ಕತ್ತಾಗಿದೆ. ನಾವು ಹೋಗಿರೋ ಅಂತ ಲೈಕ್ ಇವ 10 ದಿನ ಟ್ರಿಪ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ದಿನ ಟ್ರಿಪ್ ಇವತ್ತು. ಸೊ ಅದಕ್ಕೆ ಇದನ್ನ 2 ಭಾಗ ಆದಷ್ಟು 2 ಪಾರ್ಟ್ಸ್ ಅಥವಾ 3 ಪಾರ್ಟ್ಸ್ ಅಲ್ಲಿ ಹಾಕ್ತೀನಿ. ತುಂಬಾನೇ ಸಕ್ಕತ್ತಾಗಿದೆ, ತುಂಬಾ ಎಂಜಾಯ್ ಮಾಡಿದಂಥ ದಿನ ಇಡೀ ಟ್ರಿಪ್ ಅಲ್ಲೇ. ಆಮೇಲೆ ಈ ಪ್ರತಿಯೊಂದು ನಾನು ನೀಟಾಗಿ ಅಲ್ಲೇ ವ್ಲಾಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ವಾಯ್ಸ್ ಓವರ್ ಬರೀ ಒಂದು ಅರ್ಧದ ಕಾಲ್ ಭಾಗದವರೆಗೂ ಅಷ್ಟೇ ಕೊಟ್ಟಿರೋದು. ಸೊ ಕಂಪ್ಲೀಟ್ ಆಗಿ ನಾನೇ ನ್ಯಾಚುರಲ್ ಆಗಿ ಮಾತಾಡಿ ವ್ಲಾಗ್ ಮಾಡಿದ್ದೀನಿ. ಸೊ ನಿಮ್ಗೋಸ್ಕರ ತುಂಬಾನೇ ಚೆನ್ನಾಗಿ ಬಂದಿದೆ. ಸೊ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ರೈಟ್ ನಾವು ಐಲ್ ಆಫ್ ಸ್ಕೈ ಕಡೆ ಡ್ರೈವ್ ಮಾಡ್ತಾ ಇದ್ದೀವಿ. ನಾವು ಇವಾಗ ಇದ್ದಿದ್ದಂಥ ಜಾಗ ಏನು ಮನೆ ಮಾಡಿದ್ವಲ್ಲ, ಆ ಜಾಗದ ಹೆಸರು ಬಂದು ಸ್ಪೀನ್ ಬ್ರಿಡ್ಜ್ ಅಂತ ಜಾಗ. ಸೊ ನಾನು ಸ್ಕಾಟ್ಲೆಂಡ್ ಇದೆಲ್ಲ ಏನು ಟ್ರಿಪ್ಸ್ ಆಗುತ್ತೆ ವ್ಲಾಗ್ಸು, ಅದಾದ್ಮೇಲೆ ನೀವು ಎಷ್ಟೊಂದು ಜನ ಇನ್ಫಾರ್ಮೇಷನ್ ಕೇಳಿದ್ರಿ. ಸೊ ಯಾವ್ಯಾವ್ದು ಇಂಪಾರ್ಟೆಂಟ್ ಪ್ಲೇಸಸ್ ಕವರ್ ಮಾಡಬೇಕು, ಎಲ್ಲಿ ಉಳ್ಕೋಬೇಕು, ಅದ್ರ ಬಗ್ಗೆ ಒಂದು ವ್ಲಾಗ್ ಮಾಡ್ತೀನಿ ಟ್ರಾವೆಲ್ ಬಗ್ಗೆ. ಸೊ ರೈಟ್ ನಾವು ಇವಾಗ ಇಲಿಯನ್ ಡೊನಾನ್ ಕ್ಯಾಸಲ್ ಅಂತ ಇದೆ. ಸೊ ಅದು ಐಲ್ ಆಫ್ ಸ್ಕೈಗೆ ಟ್ರಾವೆಲ್ ಮಾಡ್ತಾ ಹೋಗ್ತಾನೆ ರೋಡಲ್ಲಿ ಸಿಗತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಆದಷ್ಟು ನಾನು ಕವರ್ ಮಾಡಿದ್ದೀನಿ. ಎಲ್ಲರ ಮಧ್ಯದಲ್ಲೆಲ್ಲ ಒಂದು ಸ್ವಲ್ಪ ಆದಷ್ಟು ವ್ಲಾಗ್ಸ್ನಲ್ಲಿ ಟ್ರಾವೆಲ್ ವ್ಲಾಗ್ಸಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಏನು ವಿಡಿಯೋ ಇದೆ, ಪ್ರತಿಯೊಂದು ನಿಮಿಷನೂ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಯಾವುದನ್ನು ನಾನು ರಿಪೀಟ್ ಮಾಡಿಲ್ಲ, ಆದಷ್ಟು ನ್ಯಾಚುರಲ್ ಆಗಿ ಎಲ್ಲೆಲ್ಲಿ ಏನೇನು ಕವರ್ ಮಾಡೋಕ್ಕಾಗುತ್ತೋ ಟ್ರೈ ಮಾಡಿದ್ದೀನಿ. ಸೊ ಈಲಿಯನ್ ಡೊನಾನ್ ಕ್ಯಾಸಲ್ ಅನ್ನೋದು ಒಂದು ಫೇಮಸ್ ಕ್ಯಾಸಲು. ಸೊ ಇಲ್ಲಿ ಜಸ್ಟ್ ಎಲ್ಲೋ ಮಧ್ಯದಲ್ಲಿ 1-2 ಫೋಟೋಸ್ ತೊಗೊಳಕ್ಕೆ ಅಂತ ನಿಲ್ಲಿಸಿದ್ವಿ. ಸೊ ಅರಣ್ಯ ಅಂತೂ ಇವತ್ತು ಫುಲ್ ಅಪ್ಸೆಟ್ ಆಗಿದ್ದಾಳೆ. ಅಂದ್ರೆ ಆಗ್ಲೇ 5-6 ದಿನ ಆಯ್ತಲ್ಲ, ಸೊ ಅಂದ್ರೆ ಟ್ರಿಪ್ಸ್ ಅಂತ ಓಡಾಡಕ್ ಸ್ಟಾರ್ಟ್ ಮಾಡಿ. ಸೊ ಅದರಿಂದ ಅವಳಿಗೆ ಆಗ್ಲೇ ಅಪ್ಸೆಟ್ ಆಗಿದ್ದಾಳೆ. ನಿಮ್ಗೆ ಗೊತ್ತಲ್ಲ, ಮಕ್ಕಳಿಗೆ ಒಂದ್ ಸ್ವಲ್ಪ ಲಿಮಿಟ್ ಇರುತ್ತೆ, ಅದಾದ್ಮೇಲೆ ಅವ್ರಿಗೆ ಟ್ರಾವೆಲಿಂಗ್ ಬೋರ್ ಆಗಕ್ ಸ್ಟಾರ್ಟ್ ಆಗತ್ತೆ. ಸಖತ್ತಾಗಿದೆ ನೋಡಿ. ಇಲ್ಲಿ ಸ್ಕಾಟ್ಲೆಂಡ್ ಅಲ್ಲಿ ಯಾವ ಯಾವ್ದು ಪ್ರಾಣಿಗಳೆಲ್ಲ ಸಿಕ್ಕಿದೆ ನಮ್ಗೆ ಇವತ್ತು. ಸೊ ನಾನೇನು ಹಸುಗಳು ಹೇಳ್ದೆ, ಐಲ್ಯಾಂಡ್ ಕೌಸು ಸಿಕ್ಕಿತ್ತು, ಒಂದಷ್ಟು ಗೋಟ್ಸು, ಇಲ್ಲಿ ನೋಡಿ ಕಪ್ಪು ಕುದುರೆ. ಸೊ ಲಾಸ್ಟ್ ಟೈಮ್ ಯಾವ್ದೋ ಸ್ಕಾಟ್ಲೆಂಡ್ ವ್ಲಾಗ್ ಬಂದಾಗ ಸ್ಕಾಟ್ಲೆಂಡ್ ಬಂದಾಗ ನಮಗೆ ಬಿಳಿ ಕುದುರೆ ಸಿಕ್ಕಿತ್ತು, ಈ ಸತಿ ಕಪ್ಪು ಕುದುರೆ ಸಿಕ್ಕಿದೆ. ಆಮೇಲೆ ಗೋಟ್ಗಳು, ಸೊ ಕೊಂಬಿರೋ ಅಂಥದ್ದು ಎಲ್ಲ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ಇವತ್ತಿನ ಟ್ರಿಪ್ ಅಲ್ಲಿ ಫಸ್ಟ್ ಪ್ಲೇಸ್ ಬಂದಿದ್ದೀವಿ. ಇದು ಬಂದು ಈಲಿಯನ್ ಡೊನಾನ್ ಕ್ಯಾಸಲ್ ಅಂತ, ತುಂಬಾ ಫೇಮಸ್ ಕ್ಯಾಸಲ್. ಇದರಲ್ಲಿ ತುಂಬಾ ಶೂಟಿಂಗ್ಸ್ ಆಗಿದೆ. ಎಕ್ಸಾಂಪಲ್ ತುಂಬಾ ಫೇಮಸ್ ಇರುವಂತ ಒಂದು ಹಾಡು ಹೇಳ್ತೀನಿ, ಯಾವ್ದು ಅಂದ್ರೆ ಫಿಲಂ ಬಂದು ಕಂಡು ಕೊಂಡೇನ್ ಅಂತ. ಐಶ್ವರ್ಯ ರೈದು ಸಖತ್ ಫೇಮಸ್ ಮೂವಿ ಇದೆ, ಅಜಿತ್ ಮತ್ತೆ ಐಶ್ವರ್ಯ ರೈದು ಸಖತ್ ಆಗಿದೆ. ಅದರಲ್ಲಿ ಫುಲ್ ಕ್ಯಾಸಲ್ ಅಲ್ಲೇ ವಿಡಿಯೋ ಶೂಟ್ ಮಾಡಿರೋದು ಹಾಡು. ಬೇಕಾದ್ರೆ ನೀವು ನೋಡಿ, ಕಂಡು ಕೊಂಡೇನ್ ಅಂತ ಒಂದು ಸಾಂಗ್ ಇದೆ, ಫಿಲಂ ಹೆಸರೇನೆ ಅದು, ಐಶ್ವರ್ಯ ರೈದು, ತುಂಬಾ ಚೆನ್ನಾಗಿದೆ. ಸೊ ಏನಂದ್ರೆ ಆಗ್ಲೇ ನಾವು ಇಂದಿನ ದಿನ ಉರುಗ್ವಾಡ್ ಕ್ಯಾಸಲ್ ಏನ್ ತೋರಿಸಿದೆ ನಿಮ್ಗೆ. ಸೊ ಬರೀ ಕ್ಯಾಸಲ್ ಒಳಗಡೆ ಏನೇನು ಆಲ್ಮೋಸ್ಟ್ ಸೇಮೇ ಇರುತ್ತೆ. ಸೊ ನಾವು ಅದಕ್ಕೋಸ್ಕರ ಲೈಕ್ ತುಂಬಾ ಪ್ಲೇಸಸ್ ಕವರ್ ಮಾಡೋದಿದೆ, ಅದಕ್ಕೋಸ್ಕರ ಒಳಗಡೆ ಎಲ್ಲ ಎಂಟ್ರಿ ಫೀಸ್ ತಗೊಂಡು ಹೋಗ್ಲಿಲ್ಲ. ಜಸ್ಟ್ ಇಲ್ಲಿವರೆಗೂ ಬಂದು ಒಂದ್ ಸ್ವಲ್ಪ ರಿಫ್ರೆಶ್ಮೆಂಟ್ಸ್ಗೆ ಅಂತ ಕಾಫಿ, ಮಕ್ಳಿಗೆಲ್ಲ ಒಂದ್ ಸ್ವಲ್ಪ ಕುತ್ಕೊಂಡು ಸ್ನಾಕ್ಸ್ ಎಲ್ಲ ತಿಂದು ಅಲ್ಲಿ ಹೊರಟ್ವಿ. ಒಂದಷ್ಟು ಫೋಟೋಸ್ ತಗೊಂಡ್ವಿ, ಸಕ್ಕತ್ತಾಗಿ ಬಂದಿದೆ ಫೋಟೋಸ್ ಮಾತ್ರ. ಪ್ರತಿಯೊಂದು ವ್ಲಾಗ್ಸ್ ಅಲ್ಲೂ ನಾನು ಆದಷ್ಟು ಫೋಟೋಸ್ ಹಾಕಕ್ಕೆ ಟ್ರೈ ಮಾಡಿದೆ ಬಟ್ ಆದರೆ ನಾನು ಫೋಟೋಸ್ ಗೆ ಅಂತಾನೆ SLR ಅಂತ ಬೇರೆ ಕ್ಯಾಮೆರಾ ಇಟ್ಕೊಂಡಿದ್ದೆ ಸೋ ಅದರಲ್ಲಿ ತೆಗೆದಿದ್ದು ಮೋಸ್ಟ್ ಆಫ್ ಆಲ್ ಫೋಟೋಸ್ ಸೋ ಅದಕ್ಕೋಸ್ಕರ ಟ್ರಿಪ್ಸ್ ಎಲ್ಲ ಆದ್ಮೇಲೆ ನಾನು ತುಂಬಾ ಚೆನ್ನಾಗಿರೋಂತದ್ದು ಒಂದಷ್ಟು ಫೋಟೋಸ್ ನ ಪಿಕ್ ಮಾಡಿ ನಿಮಗೆ ಅಂತ ಹಾಕ್ತೀನಿ ಇವರಿಬ್ಬರದು ಅಂತೂ ಈ ಜಾಗದಲ್ಲಿ ಕೂತಿದ್ದರಲ್ಲ ಪರ್ಟಿಕ್ಯುಲರ್ ಆಗಿ ಸಕ್ಕತ್ತಾಗಿ ಬಂದಿದೆ ಫೋಟೋಸ್ ಅವರಿಬ್ಬರು ಕೂತ್ಕೊಂಡು ಒಂತರ ನ್ಯಾಚುರಲ್ ಆಗಿ ಅವರ ಫೋಟೋಸ್ ತುಂಬಾ ಚೆನ್ನಾಗಿ ಬಂದಿದೆ ಅವರೇನೋ ಮಾತಾಡ್ತಾರೆ ತರ ಎಲ್ಲ ಸೋ ರೈಟ್ ನೌ ಕಾಫಿ ಎಲ್ಲರೂ ಒಂದಷ್ಟು ಪೀನಟ್ ಕ್ಯಾರಮಲೈಸ್ಡ್ ಪೀನಟ್ಸ್ ಅದು ಇದೆಲ್ಲ ತಿಂದ್ವಿ ಒಂದಷ್ಟು ಫೋಟೋಸ್ ಸಹ ತಗೊಂಡ್ವಿ ತುಂಬಾ ಚೆನ್ನಾಗಿ ಬಂದಿದೆ ಫೋಟೋಸ್ ಅದನ್ನೆಲ್ಲ ನಾನು ಹಾಕ್ತೀನಿ ಈಗ ನಾವು ಹೋಗ್ತಾ ಇರೋದು ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ತಾ ಇರೋ ಈ ಬ್ರಿಡ್ಜ್ ತುಂಬಾನೇ ಫೇಮಸ್ ಈ ಬ್ರಿಡ್ಜ್ ಹೆಸರು ಬಂದು ಐಲ್ ಆಫ್ ಸ್ಕೈ ಅಂತ ಸೊ ಒಂದು ಐಲ್ ಆಫ್ ಸ್ಕೈ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅದು ಒಂದು ದ್ವೀಪ ತರ ಅಂದ್ರೆ ನೆಕ್ಸ್ಟ್ ಸ್ಕಾಟ್ಲೆಂಡ್ ಏನಿದೆ ಅದ್ರ ಪಕ್ಕದ ಅದಕ್ಕೂ ಅದು ಸ್ಕಾಟ್ಲೆಂಡ್ಗೆ ಜಾಯಿನ್ ಆಗಿರೋದು ಬಟ್ ಅಂದ್ರೆ ಸ್ವಲ್ಪ ಐಲ್ಯಾಂಡ್ ಟೈಪ್ ಸುತ್ತ ನೀರು ಆ ಕಡೆ ಸೈಡು ನೀವು ಮ್ಯಾಪ್ ನ ತೆಗೆದು ನೋಡಿ ಇಲ್ಲಾಂದ್ರೆ ನಾನು ಲಾಸ್ಟ್ ಸ್ಕಾಟ್ಲೆಂಡ್ ವ್ಲಾಗ್ ಆದ್ಮೇಲೆ ಇದೆಲ್ಲ ಟ್ರಿಪ್ ಆದ್ಮೇಲೆ ಸ್ಕಾಟ್ಲೆಂಡ್ ಇದು ಇನ್ಫಾರ್ಮೇಶನ್ ತೋರಿಸ್ತೀನಿ ಅದ್ರಲ್ಲಿ ತೋರಿಸ್ತೀನಿ ಸೊ ನಾವ್ ಅನ್ಕೊಂಡಿದ್ವಿ ದ್ವೀಪ ಅಂದ್ರೆ ಇದನ್ನ ತುಂಬಾ ಬೇಗ ಕವರ್ ಮಾಡ್ಬೋದು ಐಲ್ ಆಫ್ ಸ್ಕೈನ ಅಂತ ಬಟ್ ಅದ್ರ ಸಖತ್ ದೊಡ್ಡದು ನೋಡಕ್ ಅನ್ಕೊಂಡಿದ್ವಿ ಬಟ್ ತುಂಬಾನೇ ದೊಡ್ಡದು ಲೈಕ್ ಬೆಳಗ್ಗೆಯಿಂದ ಸಂಜೆ ರಾತ್ರಿ ಅವ್ರಿಗೂ ನೋಡಿದ್ವಿ ಕತ್ಲೆ ಆಗೋ ತನಕನೂ ಆದ್ರೂ ಎಷ್ಟೊಂದು ಕವರೇ ಮಾಡಕ್ ಆಗ್ಲೇ ಇಲ್ಲ ಸೊ ರೈಟ್ ನಾವು ನಾವಿವಾಗ ಚಿತ್ರಾನ್ನ ತಿಂತ ಇದ್ದೀವಿ ಕಲರ್ ಮಾತ್ರ ಅದು ಬಿಳಿ ಚಿತ್ರಾನ್ನ ಯಾಕೆಂದ್ರೆ ನಾವು ಅರ್ಶನ ತಗೊಂಡೋಗಿರ್ಲಿಲ್ಲ ಟ್ರಿಪ್ ಅಲ್ಲಿ ಸೊ ಹಾಗೇನೆ ಚಿತ್ರಾನ್ನ ಮಾಡಿದ್ವಿ ಸೊ ಡ್ರೈವ್ ಎಂಜಾಯ್ ಮಾಡ್ತಾ ಇದ್ದೀವಿ ಸೊ ಅದೇ ಮೇನ್ ಪಾಯಿಂಟ್ ಯಾಕಂದ್ರೆ ನಮ್ಗೆ ನಾವು ಬಂದಿರೋದು ಪ್ಲೇಸಸ್ ಕವರ್ ಮಾಡ್ಬೇಕು ಎಂಜಾಯ್ ಮಾಡ್ಬೇಕು ಅಂತ ಸೊ ರೆಸ್ಟೋರೆಂಟ್ಸ್ ಎಲ್ಲ ಹುಡ್ಕೊಂಡು ಗೊತ್ತಿಲ್ದಿರೋ ಜಾಗದಲ್ಲಿ ಟೈಮ್ ಎಲ್ಲೂ ಸ್ಪೆಂಡ್ ಮಾಡ್ಲಿಲ್ಲ ಆದಷ್ಟು ನಾವು ತಗೊಂಡ್ ಬಂದಿದ್ವಿ ಸೇಫ್ ಆಗಿ ಎಲ್ಲರೂ ಆರಾಮಾಗಿ ಕಾರಲ್ಲೇ ಕುತ್ಕೊಂಡು ತಿಂತಾ ಇದ್ವಿ ಸೊ ಮೇನ್ ಏನಂದ್ರೆ ಮುಂದೆ ಕೂತಿರೋರು ಇಬ್ರಿಗೂ ತಿನ್ನಕ್ ಕೊಟ್ಬಿಟ್ಟು ಸೊ ಈಗ ಕಾರ್ ಏನ್ ಡ್ರೈವ್ ಮಾಡ್ತಿದ್ವಿ ಸಕ್ಕತ್ತಾಗಿದೆ ಸೀನಿಕ್ ರೂಟ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಕ್ಯಾಮ್ರಾದಲ್ಲಿ ಅದು ಎಷ್ಟು ಬರ್ತಿದ್ಯೋ ಎಲ್ಲೋ ಗೊತ್ತಿಲ್ಲ ಸೊ ಆದಷ್ಟು ಮುಂದೆ ಡಾಕ್ಟ್ರು ಕೂತಿದ್ದು ಪವನ್ ಡಾಕ್ಟ್ರು ಸೊ ಅವ್ರಿಗೆ ಕವರ್ ಮಾಡಕ್ಕೆ ಹೇಳಿದ್ದೆ ಸೊ ಫಸ್ಟ್ ಪ್ಲೇಸಿಗೆ ಬಂದಿದ್ದೀವಿ ಇವಾಗ ನಾವು ಏನ್ ಐಲ್ ಆಫ್ ಸ್ಕೈ ಅಂತ ಹೇಳಿದೀನಿ ಆ ಜಾಗದಲ್ಲಿ ಇದೀವಿ ನಾವು ಸೊ ಅದನ್ನ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ಸ್ ಅಲ್ಲಿ ನಾನು ತೋರಿಸ್ತೀನಿ ಮ್ಯಾಪ್ ಇದೆ ನನ್ನ ಹತ್ರ UKದು ಅದ್ರಲ್ಲಿ ತೋರಿಸ್ತೀನಿ ಸೊ ಈಗ ಬಂದು ಇಲ್ಲಿ ಒಂದು ವಾಟರ್ ಫಾಲ್ ಇದೆ ಆ ಕಡೆ ಬಂದ್ರೆ ಓಷನ್ ಇದೆ ಸಮುದ್ರ ಇದೆ ಈ ಕಡೆ ವಾಟರ್ ಫಾಲ್ ಇದೆ ಮುಂದಗಡೆ ಪ್ರಪಾತ ಇದೆ ಪ್ರಪಾತದಲ್ಲಿ ವಾಟರ್ ಫಾಲ್ಸ್ ಬೀಳ್ತದೆ ಸಕ್ಕದಾಗಿದೆ ಇನ್ ಮುಂದೆ ಪೂರ್ತಿ ನಾನು ಎಲ್ಲೂ ವಾಯ್ಸ್ ಓವರ್ ಕೊಟ್ಟಿಲ್ಲ ನಾನು ನ್ಯಾಚುರಲ್ ಆಗಿ ನಿಮ್ಗೆ ಆರಾಮಾಗಿ ಕುತ್ಕೊಂಡು ಫುಲ್ಲು ನೋಡಿ ನ್ಯಾಚುರಲ್ ಆಗಿ ನಿಮ್ನೆ ಕರ್ಕೊಂಡು ಹೋಗ್ತಾ ಇರೋ ತರ ನಾನೇ ಅಲ್ಲಿ ವಾಯ್ಸ್ ಓವರ್ ಕೊಟ್ಟಿಲ್ಲ ಡೈರೆಕ್ಟ್ ಆಗಿ ವ್ಲಾಗ್ ಮಾಡಿದ್ದೀನಿ ಎಂಜಾಯ್ ಮಾಡಿ ವ್ಲಾಗ್ನ ಇಲ್ಲಿ ಒಳ್ಳೆ ಫಾಲ್ಸ್ ಇದೆ ಕಾಲು ಜಾರಿದ್ರೆ ವಿಲ್ ಫಾಲ್ ಇನ್ ಟು ದ ವ್ಯಾಲಿ ವೆದರ್ ಚೆನ್ನಾಗಿದೆ ಅರಣ್ಯ ವೆದರ್ ಸರಿ ಇಲ್ಲ ಮೋಡಕ್ಕೂ ಇದೆ ವಾತಾವರಣ ಇದೆ ಅರಣ್ಯಂಗೆ ಮೂಡ್ ಔಟ್ ಫುಲ್ಲು ನಾಲ್ಕು ದಿನದಿಂದ ಓಡಾಡ್ತಾಳಲ್ಲ ಸಾಕಾಗಿದೆ ಬಟ್ ಅರಣ್ಯ ಮೂಡ್ ಔಟ್ ಆಗಿದೆ ಇವತ್ತು ಸ್ವಲ್ಪ ಆಗ್ಲೇ 5 ದಿನ ಆಯ್ತಲ್ಲ ಟ್ರಿಪ್ಪು ಸೊ ಅವಳು ಇವತ್ತು ಅಪ್ಸೆಟ್ ಆಗಿದ್ದಾಳೆ ಹಾಯ್ ಅರಣ್ಯ ಇಲ್ಲಿ ಕುರಿಮರಿಗಳಿದೆ ತೋರಿಸ್ತೀನಿ ಸಕ್ಕದಾಗಿತ್ತು ಬಟ್ ಸಕ್ಕ ಚಳಿ ಇದೆ ನನ್ನ ಜಾಕೆಟ್ ಸಹ ಅರಣ್ಯ ಹತ್ರನೇ ಇದೆ ಕೆಳಗಡೆ ಓಕೆ ಇಲ್ಲಿ ಕುರಿಗಳಿದೆ ನೋಡಿ ಇದು ಸ್ಕಾಟಿಷ್ ಸ್ಪೆಷಲ್ಲು ಕುರಿಗಳು ಇನ್ನೂ ದಪ್ಪ ಇರ್ತವೆ ಇಡೀ ಬೆಟ್ಟ ತುಂಬ ಇರ್ತವೆ ಅಲ್ಲಲ್ಲೇ ಕುರಿ ಬಂದೆ ಅಲ್ಲಿದೆ ಸಕ್ಕತ್ ಕುರಿಗಳಿರ್ತವೆ ಇಲ್ಲಿ ಎಲ್ಲಾದರೂ ನೋಡಿ ಕುರಿ 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 ಓಯ್ ಬೈ 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 ಓಡೋಯ್ತು ಅಲ್ಲೋಡ ಕೆಳಗಡೆ ಹೋದ್ರೆ ವ್ಯಾಲಿ ಎಷ್ಟು ಸ್ಟೀಪು ಬಟ್ ಇವಕ್ಕೊಂದಿಷ್ಟು ಭಯ ಇಲ್ಲ ಆಟ ಆಡ್ತಿದ್ದಾವೆ ಓಡಾಡ್ತಿದ್ದಾವೆ ನಾವು ಮಾತ್ರ ಹೋಗ್ತಾ ಇದ್ದೀವಿ ಪವನು ಅರಣ್ಯ ಇಬ್ಬರು ಆಟ ಆಡ್ತಿದ್ರೆ ಕಾರಲ್ಲಿ ತುಂಬ ಚಳಿ ಇದೆ ಅವಳು ಸ್ವಲ್ಪ ಅಪ್ಸೆಟ್ ಅದ್ಲು ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ನಾವಿರೋದು ಐಲ್ ಆಫ್ ಸ್ಕೈ ಅಂತ ಫುಲ್ ಆಫ್ ವ್ಯೂ ಪಾಯಿಂಟ್ಸ್ ಎಲ್ಲರೂ ನೋಡು ಹಿಂಗೆ ಇದೆ ಈ ಥರ ಇದೆ ಅಲ್ಲಲ್ಲೇ ವಾಟರ್ ಫಾಲ್ಸು ನೀರು ಜರಿ ಹರಿತದೆ ನೋಡೋಕೆ ಚೆನ್ನಾಗಿದೆ ಅದ್ರ ಜೊತೆ ಕುರಿಮರಿಗಳು ಎಲ್ಲ ಬೆಟ್ಟದ ತುಂಬ ಕುರಿಮರಿಗಳು ಆಮೇಲೆ ಪಕ್ಕದಲ್ಲೇ ಸಮುದ್ರ ಓಷನ್ ಸೊ ಹೇಳಬೇಕು ಅಂದರೆ ಎಲ್ಲ ಕಡೆ ಇಳಿಯೋಕ್ಕಾಗಲ್ಲ ಏನಿದು ಹೆಂಗೆ ಹೋಗೋದು ಇಲ್ಲಿಂದ ಸಣ್ಣರು ಮಾತ್ರ ಹೋಗಬಹುದು ದಪ್ಪ ನಾವು ಕಂಬಿ ನಡ್ಕೊಂಡು ಬರ್ತಾ ಇದ್ದೀವಿ ಚೆನ್ನಾಗಿದೆ ಬಟ್ ಏನಂದ್ರೆ ಚಳಿಗೆ ಇಳಿಯಕ್ಕೆ ಇಷ್ಟ ಆಗಲ್ಲ ಆಮೇಲೆ ಒಂದೊಂದೇ ಕಡೆನೇ ಇಳಿತಾ ಇದ್ದರೆ ಎಲ್ಲ ಕಡೆನೂ ಸಿಂಗಲ್ ಇರೋರು ಇಳಿಬೋದು ಬಟ್ ನಾವು ಎಲ್ಲ ಕಡೆ ಇಳಿತಾ ಇದ್ದರೆ ಮಕ್ಕಳುಗಳನ್ನೆಲ್ಲ ಕರ್ಕೊಂಡು ಓ ಅವು ಗುದ್ದಿದ್ರೆ ಗ್ಯಾರಂಟಿ ಬಿದ್ದುಬಿಡ್ತೀವಿ ಆ್ಯಕ್ಚುಲಿ ನಾವು ಇದ್ದಿದ್ವು ಮನೆ ಹತ್ರ ಒಂದು ಕುರಿ ಮರಿದು ಏನದಂತಾರೆ ಫಾರ್ಮ್ ಥರ ಅದು ದೊಡ್ಡ ಥರ ಇತ್ತು ಅದಕ್ಕೆ ಇಷ್ಟಿಷ್ಟು ಉದ್ದ ಕೊಂಬಿತ್ತು ಒಂದು ಯಾವುದೋ ಪಾಪ ಓನರಿಗೆ ಗುದ್ಬಿಟ್ಟು ಮೂಗು ತರ್ಚ್ಕೊಂಬಿಟ್ಟಿತ್ತು ಓಕೆ ಇದೊಂದು ವ್ಯೂ ಪಾಯಿಂಟ್ ನೋಡಿಬಿಟ್ಟು ಹೊಡೋಕೆ ಕಾರ್ ಹತ್ಬೇಕು ಹೀಗಿದೆ ಕಾಣ್ತಾ ಇದೆಯಾ ಅದೇನು ಸೆಟ್ಟಿಂಗ್ಸ್ ಮಾಡಿದ್ದೀನೋ ಕ್ಯಾಮ್ರಾದಲ್ಲಿ ನಂಗಂತೂ ಗೊತ್ತಿಲ್ಲ ಯಪ್ಪ ದಿಸ್ ಈಸ್ ಏನು ನಾವು ಎಲ್ಲೋ ಬಂದ್ವಿ ಕರೆಕ್ಟಾಗಿ ಬಂದೇನೋ ಹಾಂ ಏನಂದರೆ ಖಂಡಿತವಾಗ್ಲೂ ಈ ಚಳಿಗೆ ತಲೆ ಓಡಲ್ಲ ಎಲ್ಲ ಬುದ್ಧಿ ಬ್ಲಾಕ್ ಆದಂಗೆ ಆಗಿಬಿಡುತ್ತೆ ಹೆವಿ ಇದೆ ತೋರಿಸ್ತೀನಿ ತುಂಬ ಇದೆ ಪ್ಲೇಸಸ್ಸು ಬಟ್ ಮೋಸ್ಟ್ ಆಫ್ ದ ಪ್ಲೇಸಸ್ ಏನಂದರೆ ಟ್ರೆಕ್ಕಿಂಗ್ ಮಾಡಬೇಕು ಟ್ರೆಕ್ಕಿಂಗ್ ಅಂದರೆ ಬೆಟ್ಟದ ತುದಿಯಲ್ಲಿ ಕೆಳಗಡೆ ಇಳಿಸ್ಬಿಟ್ಟು ಬೆಟ್ಟದ ಮೇಲೆ ಸ್ವಲ್ಪ ಹೈಟ್ ಹತ್ತಬೇಕು ವಾಟ್ ಇಸ್ ದಿಸ್ ಇಲ್ಲಿಗೆ ಬಂದ್ವಾ ಅವನ್ನ ಎತ್ಕೊಂಡ್ಬಿಡಿ ಹಿಡ್ಕೋಬೇಕು ಅವನ್ನ ಅಪ್ಪ ಹುಷಾರು ಕೈ ನೋವಾಯ್ತು ನನಗೆ ಓಕೆ ದಿಸ್ ಈಸ್ ವ್ಲಾಗ್ ಸ್ಪೆಷಲ್ ಎಷ್ಟೊಂದು ದಿನ ಆಯಿತು ಅನಿಸುತ್ತೆ ಹಂಗೆ ವಿಡಿಯೋ ಮಾಡ್ತಿದ್ದೆ ಯಾವಾಗಲೂ ಅರಣ್ಯ ಕೈಯಲ್ಲಿ ಹಿಡ್ಕೊಂಡಿರ್ತಿದ್ದೆ ಇಲ್ಲಾಂದರೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಸೊ ಇವತ್ತು ಡೈರೆಕ್ಟಾಗಿ ವ್ಲಾಗಲ್ಲಿ ಮಾತಾಡ್ತಾ ಇದ್ದೀನಿ ಸೊ ನೋಡಿ ಓಷನ್ ಇದೆ ಸಮುದ್ರ ಎಲ್ಲಿ ನೋಡಿದ್ರು ಮೈಯೆಲ್ಲ ಐಸ್ ಆಗೋಷ್ಟು ಚಳಿ ಇದೇ ಸ್ಕಾಟ್ಲೆಂಡ್ ಸ್ಪೆಷಲ್ ಬಂದವ್ರು ಯಾರು ಮರಿಬಾರ್ದು ಈ ಚಳಿನ ಆವಾಗವಾಗ ನಮ್ಗೆ ಬಾಡಿ ಫುಲ್ಲು ಐಸಾಗಿ ಡಿಫ್ರಾಸ್ಟ್ ಆಗೋದಂಗೆ ಆಗ್ತಾ ಇರುತ್ತೆ ಓಕೆ ಎಲ್ಲ ಥರನೇ ಎಕ್ಸ್ಪೀರಿಯೆನ್ಸ್ ಇರಬೇಕು ಚಳಿ ನೆನಪಲ್ಲಿರಬೇಕು ತುಂಬ ಚೆನ್ನಾಗಿದೆ ಬಟ್ ಕೈ ಕಾಲಿಗೆ ಉಪ್ಪು ಖಾರ ಯಾರೋ ಖಾರ ಹಾಕಿರೋದ್ರ ಉರಿತಾ ಇದೆ ತುದಿ ಅದು ನಿಮಗೋಸ್ಕರ ವ್ಯೂ ಪಾಯಿಂಟ್ ತೋರಿಸ್ತೀನಿ ಅಮ್ಮ ನಾನು ಸ್ವಲ್ಪ ಹೆದರ್ಪುಗ್ಲಿನೇ ಬಟ್ ಆದರೂ ಹೋಗ್ತಾಯಿದ್ದೀನಿ ಪವನ್ ಇರಬೇಕು ನಾನೇನಾದರೂ ಈ ಥರ ಹೋಗಬೇಕು ಅಂದರೆ ಕೈ ಹಿಡ್ಕೊಳ್ಳೋಕ್ಕೆ ಬಟ್ ಆದರೆ ಪಾಪು ಇದ್ದಾಳಲ್ಲ ಅವಳು ಅಳ್ತಾ ಇದ್ಲು ಸೊ ಅದಕ್ಕೋಸ್ಕರ ಅವ್ರು ಕಾರಲ್ಲಿ ಉಳ್ಕೊಂಡಿದ್ದಾರೆ ನಾನು ಇಷ್ಟ ಹೋಗೋದು ಇದ್ರ ಮುಂದೆ ಹೋಗೋಕ್ಕೆ ಧೈರ್ಯನೂ ಇಲ್ಲ ಬಿದ್ಗಿದ್ಬಿಟ್ರಂತ ಭಯ ನೋಡಿ ಇದೇ ಲಾಸ್ಟು ಅಲ್ಲಿವರೆಗೂ ಹೋಗ್ಬೋದು ಬಟ್ ಜಾರಿದ್ರೆ ಓಕೆ ಇದು ಸ್ಪೆಸಿಫಿಕ್ ಕ್ವಶನು ಕಾಣಿಸ್ತಾ ಇದೆಯಾ ಸಮುದ್ರ ಇಲ್ಲಿ ನಿಂತ್ಕೊಂಡು ತೋರಿಸ್ತೀನಿ ಪ್ರಪಾತ ಕೂದಲು ಬೇರೆ ಮುಖದ ಮೇಲೆ ಬರುತ್ತೆ ಕಣ್ಣು ಕಾಣಿಸಲ್ಲ ಆಮೇಲೆ ಪ್ರಪಾತ ಕಾಣಿಸಿದ್ಯಾ ಅಲ್ಲಿ ತುಂಬ ಹಿಂದೆಯಿಂದನೂ ತುಂಬ ಚೆನ್ನಾಗಿದೆ ಫುಲ್ ಇದ್ರ ಸಮುದ್ರದಲ್ಲಿ ಬಂದ್ವಿ ಪ್ರಾಣಿ ಬಂದ್ವಿ ಅಲ್ಲಿ ಎಲ್ಲಿ ನೋಡಿದ್ರು ವಾಟರ್ ಫಾಲ್ಸ್ ಚಿಕ್ಕ 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 ತೊರೆಗಳು ಚಿಕ್ಕ ವಾಟರ್ ಫಾಲ್ಸ್ ನೋಡಿ ಅಲ್ಲಿವರೆಗೂ ಅಲ್ಲಿಗೂ ಇದೆ ಇಲ್ಲಿ ಎಲ್ಲಿ ಬೇಕಾದರೂ ನಾವು ಟ್ರಯಲ್ ಮಾಡ್ಬೋದು ಅಲ್ಲಿಂದ ಅಲ್ಲಿಗೆ ಹೋಗೋ ಥರನೂ ಇದೆ ಕೆಳಗಡೆನೂ ಹೋಗ್ಬೋದು ಏನಾದರೂ ಸ್ವಲ್ಪ ನಡೆಯೋಕ್ಕೆ ರೆಡಿ ಇರಬೇಕು ಚಳಿ ತಡೆಯೋಕ್ಕೆ ರೆಡಿ ಇರಬೇಕು ಮಕ್ಕಳೆಲ್ಲ ಇದ್ದಾಗ ಸ್ವಲ್ಪ ಏನು ತುಂಬಾ ಕಷ್ಟ ಹೌ ಇಸ್ ದಿಸ್ ವ್ಯೂ ಚೆನ್ನಾಗಿದೆಯಾ ನೋಡಿ ನನ್ನ ಕಿವಿ ಆಗಲೇ ಹೊಡ್ತಾ ಬಂತು ಓ ಇನ್ನೂ ಮುಂದೆ ಹೋಗ್ಬೋದು ಇಸ್ ಇಟ್ ಸೇಫ್ ಟು ಗೋ ಓ ಥ್ಯಾಂಕ್ ಯು ಐ ಆಮ್ ಬಿಟ್ ಸ್ಕೇರ್ಡ್ ವಾವ್ Oh God! Kiwi. So nice. Oh. ಅವರೆಲ್ಲ ಹಿಂದೆ ಬರ್ತಾ ಇದ್ದಾರೆ, ಪಾಪು ನಿಧಾನಕ್ಕೆ ಬರ್ತಾ ಇದ್ದಾನೆ. ಇವತ್ತು ಹೋಗಿ ಡೋಲೋ 650 ನುಂಗಿ ಮಲಗಬೇಕು. ಚೆನ್ನಾಗಿದೆ ಸ್ಕಾಟ್ಲೆಂಡು. 4ನೇ ದಿನ ಟ್ರಿಪ್ಪು, ಇನ್ನೂ 2 ದಿನ ಇರ್ತೀವಿ. ಮೋಸ್ಟ್ಲಿ ಈ ಥರ ಸೀನಿಕ್ಕೆಲ್ಲ ಇವತ್ತು ನಾಳೆ ಲಾಸ್ಟು, ಆಮೇಲಿಂದ ಸಿಟಿ ಎಂಟರ್ ಆಗ್ತೀವಿ, ಸ್ಕಾಟ್ಲೆಂಡ್ ಸಿಟಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಸ್ಕಾಟಿಷ್ ಭಾಷೆ, ಇದು ಇಂಗ್ಲೀಷ್ ಎಲ್ಲ. ಇದು ಅಲ್ಲಲ್ಲೇ ನೋಡಿದ್ದು ಏನ್ ಕ್ಯಾಲಿಯಾಕ್ ಸ್ಟೋರಿ ಆಫ್ ಸ್ಕೈ ಡೈವ್ ನೋ ಮೈಂಡ್. ಓಕೆ ನೋಡಿ, ಹೋಗೋರು ಇನ್ನೂ ಕೆಳಗಡೆವರೆಗೂ ಹೋಗ್ಬೋದು. ಇಷ್ಟೇ ಲಾಸ್ಟು ನಂದು. Oh God, how is this? Yeah! US ಹೋದಾಗ ಪೆಸಿಫಿಕ್ ಓಷನ್ ಪಕ್ಕನೇ ಒಂದು ರೂಟ್ ಇದೆ, ಹೈವೇ 1 ಅಂತ. ಅಲ್ಲಿ ರೈಡ್ ಮಾಡಿದ್ವಿ, ಸಕ್ಕತ್ತಾಗಿತ್ತು. ಬಟ್ ಇಷ್ಟು ಚಳಿ ಇರಬಾರ್ದು, ಇನ್ನೊಂದು 2 ತಿಂಗಳು ಲೇಟಾಗಿ ಬಂದರೆ ಎಷ್ಟು ಚಳಿ ಕಮ್ಮಿ ಇರುತ್ತೆ ನೋಡಿ. ಇಷ್ಟ ಆಯ್ತಾ ನೋಡಿ ವ್ಯೂ ಹೇಗಿದೆ? ನಿಮಗೋಸ್ಕರ ಮುಂದೆವರೆಗೂ ಬಂದಿದ್ದೀನಿ. ಓಕೆ, ಲೆಟ್ಸ್ ಗೋ ಬ್ಯಾಕ್. ಹೋಗೋಣ ವಾಪಸ್ಸು, ಹುಷಾರಾಗಿ ನಿಧಾನವಾಗಿ. ಸೊ ನೋಡ್ತಾ ಇದ್ದೀರಲ್ಲ, ಆದಷ್ಟು ನಾನು ಎಲ್ಲೂ ವಾಯ್ಸ್ ಓವರ್ ಕೊಡಬಾರ್ದು, ಯಾಕಂದರೆ ನನ್ನ ಕೈ ಫ್ರೀ ಆಗಿತ್ತು. ಸೊ ಎಷ್ಟಾದರೂ ಆಗಲಿ ನಾನೇ ನ್ಯಾಚುರಲ್ ಆಗಿ ವ್ಲಾಗ್ ಮಾಡಬೇಕು ಅಂತ ಮಾಡಿದ್ದೀನಿ. ಇದೇ ರೀತಿ ಇವತ್ತಿನ ದಿನ ಪೂರ್ತಿ ನಾನು ನ್ಯಾಚುರಲ್ ಆಗಿ ನಾನೇ ವ್ಲಾಗ್ ಮಾಡಿದ್ದೀನಿ, ಎಲ್ಲೂ ಸಹ ವಾಯ್ಸ್ ಓವರ್ ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ವ್ಲಾಗು ಅಷ್ಟೇ ಸಖತ್ತಾಗಿದೆ, ಇದೇ ಥರ ನ್ಯಾಚುರಲ್ ಆಗಿ ವ್ಲಾಗ್ ಮಾಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗ್ತಿದೆ ಅನ್ಕೋತೀನಿ. ಇಷ್ಟ ಆಗ್ತಾ ಇದ್ರೆ ಹಾಗೆ ಹೇಗನ್ನಿಸ್ತು ಈ ಡಿಫ್ರೆಂಟ್ ಆಗಿ ಲೈಕ್ ಈ ವ್ಲಾಗು ಅಂತ ಹೇಳಿ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ, ಹಾಗೆ ಲೈಕ್ ಮಾಡಿ ತಿಳಿಸಿ. ಆಮೇಲೆ ಆದಷ್ಟು ಜನಕ್ಕೆ ಲೈಕ್ ಎಲ್ಲರೂ ನೋಡ್ಲಿ ಜಾಗಗಳನ್ನೆಲ್ಲ, ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ನಂಗೂ ತುಂಬಾ ಖುಷಿ ಆಗತ್ತೆ. ಹೇಗಿದೆ ಹೇಗಿದೆ ವ್ಯೂ? ಫಸ್ಟ್ ಕ್ಲಾಸ್. ಕಣ್ಣಲ್ಲಿ ನೀರಲ್ಲಿ, ಕಣ್ಣಲ್ಲಿ ಮೂಗಲ್ಲಿ 2 ಕಡೆನೂ ಆಟೋಮೆಟಿಕ್ ಆಗಿ ವಾಟ್ರು ಬರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಅಷ್ಟು ಕೋಲ್ಡ್ ಇದೆ. ಅರಣ್ಯಂಗೆ ಚಳಿ ಆಗೋದಿಲ್ಲ, ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಚಳಿ ತುಂಬ ಅಂದರೆ. ಅದಕ್ಕೆ ಅಲ್ಲೇ ಇದ್ದಾಳೆ ಕಾರಲ್ಲಿ. ನಾವು ವ್ಯೂ ನೋಡಿಕೊಂಡು ಒಂದು ಪಾಯಿಂಟಿಂದ ಹೋಗ್ತಾ ಇದ್ದೀವಿ. ಐ ಜಂಪ್ ಅಲ್ಲ, ಜಸ್ಟ್ ಜಂಪ್. ಈಗ ಐಲ್ ಆಫ್ ಸ್ಕೈದು ಒಂದು ಫೇಮಸ್ ವಾಟರ್ಫಾಲ್ ಇದೆ, ಕಿಲ್ಟ್ ರಾಕ್ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನು ಬರ್ತಾ ಬರ್ತಾ ಚಳಿ ಜಾಸ್ತಿ ಆಗ್ತಾ ಹೋಗುತ್ತೆ, ಇಳಿಯೋಕ್ಕಾಗೋದೇ ಇಲ್ಲ. ಆದರೂ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೀವಿ ಈ ಚಳಿಲೂ, ಅದು 3 ಜನ ಮಕ್ಕಳು ಜೊತೆ ಕವರ್ ಮಾಡೋದಕ್ಕೆ. ಸೊ ಕುರಿ ಮರಿಗಳು ಇದ್ರ ಜೊತೆ ಒಂದಾರು ಓಡೋದು, ಓಡೋಗ್ತವೆ, ಹತ್ರ ಹೋಗೇ ಇಲ್ಲ ಇನ್ನು. ಓಕೆ, ಬಂದ್ವಿ ಕಾರ್ ಹತ್ರ. ಒಂದು ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಇಲ್ಲಿದ್ದಾಳೆ ಅರಣ್ಯ, ಆದಿ ಅರಣ್ಯ ಅಲ್ಲಿ ಬೆಚ್ಚಿಗೆ ಕೂತಿದ್ದಾಳೆ ಅರಣ್ಯ. ಸೊ ಈ ಬ್ಲಾಗ್ ಇಷ್ಟ ಆಯ್ತು ಅನ್ಕೋತೀನಿ. ಇದ್ರ ಕಂಟಿನ್ಯೂಷನ್ ಪಾರ್ಟ್, ನೆಕ್ಸ್ಟ್ ಪಾರ್ಟ್ ನಾವು ಕಂಟಿನ್ಯೂ ಮಾಡೋಣ. ಅದಿನ್ನೂ ತುಂಬಾನೇ ಚೆನ್ನಾಗಿದೆ, ತುಂಬಾ ಒಳ್ಳೊಳ್ಳೆ ಜಾಗಗಳು, ತುಂಬಾ ಕಾಮಿಡಿ, ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಸೊ ಅದ್ರ ವ್ಲಾಗ್ನ ನೋಡೋದನ್ನ ಮಿಸ್ ಮಾಡಬೇಡಿ. ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ದಯವಿಟ್ಟು ಅಲ್ಲಿ ರೆಡ್ ಕಲರ್ ಸಬ್ಸ್ಕ್ರಿಪ್ಷನ್ ಬಟನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಕಂಪ್ಲೀಟ್ಲಿ ಫ್ರೀ, ಆರಾಮಾಗಿ ಕುತ್ಕೊಂಡು ಮನೇಲಿ ಜಾಗಗಳನ್ನ ನೋಡ್ಬೋದು. ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ, ನಾನು ನೆಕ್ಸ್ಟ್ ವೀಡಿಯೋಸ್ ಹಾಕಿದ ತಕ್ಷಣ ನಿಮ್ಗೆ ಮೆಸೇಜ್ ಬರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿ ಯು ಫ್ಯಾಮಿಲಿ, ಬಾಯ್.